ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಗ್ಗೆ 11 ಗಂಟೆ ಆಗಿದೆ. ಈಗ ಲೈವಲ್ಲಿ ಯಾವತ್ತು ಲೈವಲ್ಲಿ ಹೋಗಿ ಹೋಗಿ ಈಗ ವೀಡಿಯೋ ಅಲ್ಲಿ ಬರೋದಿಲ್ಲ, ಲೈವ್ ಅಂತೇಳಿ ಬರ್ತಾ ಉಂಟು. ಇಲ್ಲಿ ಹಿಂದೆ ಮನೆ ಹಿಂದೆ ಕೂತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಹೊಂಡ ಮರದಿಂದ ಕೊಯ್ದಿತ್ತು, ಕಡ್ದು ಕಡ್ದು ತಿಂದೆವು. ನೀರು ದೋಸೆ ಮಾಡಿದ್ದೆ, ನಿನ್ನೆ ಮಾಡಿದ ಹಿಟ್ಟೆ ಉಳಿದಿತ್ತು, ಅದನ್ನು ಇವತ್ತು ಸಹ ಯೂಸ್ ಮಾಡಿದ್ದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಆಮೇಲೆ ಸ್ಕೂಲಿಗೆ ಹೋಗಿ ಕ್ಲಾಸಲ್ಲಿ ಹೋಗಿ ಮಗಳನ್ನು ಬಿಟ್ಟಾಗ ನೋಡ್ತೇನೆ, ಐ ಡಿ ಕಾರ್ಡ್ ಹಾಕಿರಲಿಲ್ಲ. ಆ್ಯಕ್ಚುಲಿ ಐ ಡಿ ಕಾರ್ಡ್ ಇಲ್ಲಿ ಸ್ಕೂಲ್ ಮನೆಯಲ್ಲಿ ಕೇಳಿದ್ದೆ ಮಗಳಿಗೆ, ಐ ಡಿ ಕಾರ್ಡ್ ಎಲ್ಲಿ ಮಗ ಅಂತ. ಆಗ ಮಗಳು ಹೇಳಿದ್ಲು, ಗೊತ್ತಿಲ್ಲ, ಟೀಚರ್ ತಗೊಂಡಿದ್ದಾರೆ ಅಂತ. ಕ್ಲಾಸಲ್ಲಿ ಹೋಗಿ ಮಗಳನ್ನು ಬಿಟ್ಟು ನೋಡ್ತೇನೆ, ಎಲ್ಲರ ಕುತ್ತಿಗೆಯಲ್ಲಿ ಐ ಡಿ ಕಾರ್ಡ್ ಉಂಟು. ಟೀಚರ್ ಹತ್ರ ಹೋಗಿ ಹೇಳುವಾಗ ಟೀಚರ್ ಹೇಳಿದರು ನಾನು ತಗೊಳ್ಳಲಿಲ್ಲ ಅಂತ. ನನಗೆ ಫುಲ್ ಟೆನ್ಷನ್ ಆಯಿತು. ಮತ್ತು ಮಗಳ ಹತ್ರ ಬಂದು ಹೇಳಿದೆ, ನೀನು ಯಾಕೆ ಹಾಗೆ ಹೇಳಿದ್ದಿ ಅಂತ. ಆಗ ಮಗಳು ಐ ಡಿ ಕಾರ್ಡ್ ಎಲ್ಲಿ ಹೇಳೋ ಗೊತ್ತಿಲ್ಲ ಹೇಳ್ತಾಳೆ. ಹಾಗೆ ಮಗಳಿಗೆ ಫುಲ್ ಟೆನ್ಷನ್ ಆಯಿತು, ನನಗೂ ಸಹ ಟೆನ್ಷನ್ ಆಯಿತು, ಎಲ್ಲಿ ಹೋಯ್ತು ಐ ಡಿ ಕಾರ್ಡ್ ಅಂತ. ಆಮೇಲೆ ಪುನಃ ಮನೆಗೆ ಬಂದು ಮನೇಲಿ ಹುಡುಕಿದೆ. ಹುಡುಕುವಾಗ ಕಾಣೋದೇ ಇಲ್ಲ, ಐ ಡಿ ಕಾರ್ಡ್ ಕಾಣ್ತಾ ಇಲ್ಲ ಮನೇಲಿ, ಸ್ಕೂಲ್ ಐ ಡಿ. ಸೊ ಇನ್ನು ಅದಿಲ್ಲದೆ ಇನ್ನು ಅವಳಿಗೆ ಪನಿಷ್ಮೆಂಟ್ ಎಲ್ಲ ಸಿಗೋದು, ಎಲ್ಲ ಫೈನ್. ಮತ್ತು ಎಲ್ಲರ ಕಾಣೆ ಅಂತ ಹೇಳಿದ್ರೆ ಪುನಃ ಒಂದು ಹೊಸತು ಮಾಡಿ ಕೊಡಬೇಕು, ಹಾಗೆಲ್ಲ ಒಂಥರ ಇದು. ಹುಡುಕಿದ್ರು ಹುಡುಕಿದ್ರು ಕಾಣೋದಿಲ್ಲ. ಮತ್ತೆ ಹುಡುಕಿ ಒಂದು ಬಟ್ಟೆಯನ್ನು ಹೀಗೆ ಸರಿಸಿದೆ, ನೋಡುವಾಗ ಚೇರಲ್ಲಿ ಬಟ್ಟೆ ಇತ್ತು, ಅದರ ಬಟ್ಟೆ ಎಡೆಯಲ್ಲಿ ಐ ಡಿ ಕಾರ್ಡ್ ನೇತಾಡಿಕೊಂಡಿತ್ತು. ಅದನ್ನು ನೋಡಿ ಸಮಾಧಾನ ಆಯಿತು. ಮತ್ತು ಪುನಃ ಹೋಗಿ ಸ್ಕೂಲಿಗೆ ಹೋಗಿ ಆಫೀಸಲ್ಲಿ ಕೊಟ್ಟು ಅವಳಿಗೆ ಕೊಡಲಿಕ್ಕೆ ಹೇಳಿದೆ. ಹಾಗೆ ಬೆಳಗ್ಗೆ ಒಂಥರ ದೊಡ್ಡ ವಿಷಯ ಏನಿಲ್ಲ, ಸ್ಕೂಲ್ ಐ ಡಿ ಕಾರ್ಡ್ ಕೆಲವು ಸ್ಕೂಲಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ, ಟೀಚರ್ ಏನು ಹೇಳಲಿಲ್ಲ. ಆದರೂ ಒಂಥರ ಕರೆಕ್ಟ್ ಹೋಗುವಾಗೆಲ್ಲ ಡೈಲಿ ಕರೆಕ್ಟಾಗಿ ಹೋಗಬೇಕಲ್ಲ. ಹಾಗೆ ಅವಳು ಸ್ಕೂಲ್ ಐ ಡಿ ಎಲ್ಲಿ ಮಗ ಕೇಳುವಾಗ ಟೀಚರ್ ತಗೊಂಡ್ರೆ ಹೇಳುವಾಗ ನಾನು ಹುಡುಕ್ಲಿಕ್ಕೆಲ್ಲ ಹೋಗಲಿಲ್ಲ, ಓ ಟೀಚರ್ ತಗೊಂಡ್ರಲ್ಲ ಅಂತೇಳಿ ಹುಡುಕ್ಲಿಲ್ಲ. ಕಾಣೋದಿಲ್ಲ ಗೊತ್ತಿಲ್ಲ ಹೇಳ್ತಿದ್ರೆ ಇಡೀ ಎಲ್ಲ ಹುಡುಕಿ ಹಾಕಿಕೊಂಡು ಹೋಗ್ಬೋದಿತ್ತು. ಹಾಗೆ ಆಯ್ತು. ಹಾಗೆ ಬೆಳಗ್ಗೆ ಬೆಳಗ್ಗೆ ಸ್ಕೂಲಿನ ಐ ಡಿ ಕಾರ್ಡ್ ಇದು ಅಲ್ಲಿ ಟೆನ್ಷನ್ ಆಯಿತು. ಯಾಕೆ ನನಗೆ ಸ್ಕೂಲಿಂದ ಐ ಡಿ ಕಾರ್ಡ್ ಕೊಡ್ತಾರೆ ಹೇಳೋಗ ನನಗೆ ಟೆನ್ಷನ್ ಆಗೋದು, ಯಾಕೆ ಗೊತ್ತಾ? ದಿನ ಡೈಲಿ ಹಾಕ್ಕೊಂಡು ಹೋಗ್ಬೇಕು, ಹಾಕ್ಕೊಂಡು ಹೋಗೋದಿದ್ರೆ ಪನಿಷ್ಮೆಂಟ್ ಇಲ್ಲ ಫೈನ್. ಅದಕ್ಕೆ ಎಂತ ಮಾಡೋದು, ಅದಕ್ಕೆ ಏನು ಮಾಡೋದು, ಬ್ಯಾಗ್ ಒಳಗೆ ಇಟ್ಟು ಬಿಡೋದು. ಆಗ ದಿನ ಸ್ಕೂಲಿಗೆ ಹೋಗುವಾಗ ಬ್ಯಾಗಿನ ತೆಗೆದು ಹಾಕೋದು, ಬಂದು ಪುನಃ ವಾಪಸ್ ಬ್ಯಾಗ್ ಒಳಗೆ ಇಡೋದು. ಅಕಸ್ಮಾತ್ ಸ್ಕೂಲಿಗೆ ಹೋಗುವಾಗ ಹಾಕಲಿಲ್ಲ ಅಂತ ಅಂದರೆ ಅಲ್ಲಿ ಅವಳಿಗೆ ನೆನಪಾದಾಗ ಅಲ್ಲಿ ಹಾಕ್ಬೋದಲ್ಲ ಅಂತ, ಸ್ಕೂಲಲ್ಲಿ ಬ್ಯಾಗಿಂದ ತೆಗೆದು ಹಾಕ್ಬೋದಲ್ಲ ಅಂತೇಳಿ ಸ್ಕೂಲೊಳಗೆ ಇಬ್ಬರ ಹತ್ರ ಹೇಳಿದ್ದೇನೆ, ಸ್ಕೂಲ್ ಬ್ಯಾಗ್ ಒಳಗೆ ಇಡಿ ಅಂತ. ನಿನ್ನೆ ಏನಾಯಿತು ಅದೊಳಗೆ, ನಾನು ಬರುವಾಗ ಅವಳೆಲ್ಲ ಅವಳು ಬೇರೆ ಡ್ರೆಸ್ ಎಲ್ಲ ಹಾಕಿ ಆಯಿತು. ಹಾಗೆ ನನಗೆ ಐ ಡಿ ಕಾರ್ಡ್ ಇದು ನೆನಪೇ ಇಲ್ಲ, ಯಾಕಂದರೆ ಇತ್ತೀಚೆಗೆ ಮೊನ್ನೆ ಕೊಟ್ಟದ್ದು ಐ ಡಿ ಕಾರ್ಡ್. ಸೊ ಅದಕ್ಕೆ ನಾ ಡೈಲಿ ಐ ಡಿ ಕಾರ್ಡು ಆ ಒಂದು ಐ ಡಿ ಕಾರ್ಡ್ ಹಾಕೋ ಒಂದು ಅಭ್ಯಾಸ ಇನ್ನೂ ಬರಬೇಕಷ್ಟೇ. ಹಾಗೆ ಆಗಿತ್ತು. ಹಾಗೆ ಸ್ಕೂಲ್ ಐ ಡಿಯದು ಕತೆ, ಮಗಳದ್ದು ನನ್ನದು ಕತೆ. ನೀವು ಮಧ್ಯಾಹ್ನಕ್ಕೆ ಕಡಲೆ ಸಾರು ಮಾಡುವಂಥ ಬಿಳಿ ಕಡಲೆ ಚೆನ್ನ, ಅದು ರಾತ್ರಿ ನೀರಿಗೆ ನೆನೆಸಿಡಲಿಕ್ಕೆ ಮರ್ತೋಯ್ತು. ಹಾಗೆ ಬೆಳಗ್ಗೆ ನೀರು ಕುದಿಸಿ ಅದರೊಳಗೆ ಹಾಕಿಟ್ಟಿದ್ದೇನೆ. ಈಗ ಒಂದು 12 ಗಂಟೆ ಆಗುವಾಗ ಅದನ್ನು ಬೇಯಿಸಬೇಕು, ಇಲ್ಲಾಂದರೆ ಅದು ಬೇಯಲಿಕ್ಕಿಲ್ಲ. ತುಂಬ ಸಲ ವಿಸಿಲ್ ಹಾಕಿ ವಿಸಿಲ್ ಕೂಗಿಸಿ ಬೇಯಿಸಬೇಕಾಗ್ಬೋದು. ಒಂದು 9 ವಿಸಿಲ್ ಆದರೂ ಹಾಕಬೇಕಾದಿತ್ತು. ಅದಾದ ಮೇಲೆ ಕಡಲೆ ಸಾರು ಮಾಡಬೇಕು. ಮಗಳ ಸೈಕಲ್ ಇದು ತಗೊಂಡದ್ದು ನಾವು ಸೈಕಲ್. ಚಿಕ್ಕವಳಿಗೆ ನೇರಳೆ ಕಲರ್ ತುಂಬ ಇಷ್ಟ, ಹಾಗೆ ನೇರಳೆ ಕಲರಿನ ಸೈಕಲ್ ತಗೊಳ್ಳೋದು. ಅವಳಿಗೆ ಈ ರೀತಿ ಪಿಂಕ್ ಇಷ್ಟ ಇಲ್ಲ, ಆದರೆ ಈ ನೇರಳೆ ಕಲರ್ ನೋಡಿ ತಗೊಂಡದ್ದು. ಕಡಲೆನೊಂದು 12 ಗಂಟೆಗೆ ಬೇಯಿಸ್ತೇನೆ, ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡುವಂಥೇಳಿ. ಹಾಗೆ ತೆಂಗಿನಕಾಯಿ ಎಲ್ಲ ಸಿಪ್ಪೆಲ್ಲ ಬಿಡಿಸಿ ಆಲ್ರೆಡಿ ಮೊದಲೇ ತೆಗೆದಿಟ್ಟಿದೆ, ಅಂದರೆ ತುಂಬ ದಿನಗಳ ಮೊದಲು. ಈಗ ಅದು ನೋಡಿ ಈ ರೀತಿ ಸ್ಟೋರ್ ಮಾಡಿ ತೆಂಗಿನಕಾಯಿಯನ್ನು ಸಿಪ್ಪೆಲ್ಲ ತೆಗೆದು ಈ ರೀತಿ ಇಡೋದು. ಯಾಕಂದರೆ ಫುಲ್ಲು ಕ್ಲೀನ್ ಮಾಡಿದರೆ ಅದರ ನೀರೆಲ್ಲ ಆರಿ ಹೋಗಿರ್ತದೆ, ಅದಕ್ಕೆ ಈ ರೀತಿ ಇಡೋದು. ಈ ರೀತಿ ಇಟ್ಟರೆ ಕಾಯಿ ನೀರು ಇರ್ತದೆ, ಅದರೊಳಗೆ ಹಸಿ ಕಾಯಿ ಇರ್ತದೆ, ಇಲ್ಲದ್ರೆ ಒಣಗಿದ ಕೊಬ್ಬರಿ ಆಗ್ತದೆ. ಹಾಗೆ ಇದರ ಸಿಪ್ಪೆ ತೆಗಿತೇನೆ.
ಕತ್ತಿಯಲ್ಲಿ ಬಾಳೆಗೊನೆ ಕಡೀಲಿಕ್ಕೆ ತಗೊಂಡೋಗಿದ್ದಾರೆ. ಹಾಗೆ ನಾನು ಚೂರಿಯಲ್ಲಿ ಇಟ್ಕೊಂಡಿದ್ದರೆ ಸಿಪ್ಪೆ ಸಿಕ್ಕಿದೆಯಪ್ಪ. ಬಾಳೆಗೊನೆಯಲ್ಲಿ ಬಾಳೆ ಕಾಯಿಯಾಗಿದೆ. ಈಗ ಅದನ್ನೆಲ್ಲ ಅಲ್ಲಿ ಕಡಿತಾ ಇದ್ದಾರೆ. ನಾನಿಲ್ಲಿ ಪದಾರ್ಥಕ್ಕೆ ಬೇಕಾದ್ರೆ ರೆಡಿ ಮಾಡ್ತಾ ಇದ್ದೇನೆ. ಸೋ ಕಾಯಿ ರೆಡಿ. ಕಡಲೆ ಬೇಯ್ತಾ ಇದೆ, ಕಡಲೆ ಬೇಯ್ತಾ ಉಂಟು. ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿ ಬಂದೆ. ಅದು ಬೆಂದು ಸ್ವಲ್ಪ ಹೊತ್ತೆಲ್ಲ ಆಗಿ ಅದನ್ನು ಹಾಗೆ ಇಟ್ಟು ಅದನ್ನು ಬೇಯಬೇಕಲ್ಲ, ಮತ್ತು ಪುನಃ ಅದು ಬೆಂದಿದೆ ಅಂತೆಲ್ಲ ನೋಡಿ ಆದಮೇಲೆ ಮಸಾಲ ಆ್ಯಡ್ ಮಾಡೋದು. ಉಪ್ಪು ಹಾಕಬೇಕು ಇಲ್ಲಾಂತ. ಅಷ್ಟೊತ್ತಿಗೆ ಬೇಗ ಒಂದು 1 ಅವರ್ ಲೈವ್ ಚಾಟಿಗೆ ಹೋಗಿ ಬರುವ ಅಂತ ಕೇಳ್ತಾ ಇದೆಯಲ್ಲ ಗ್ಯಾಸ್ ಕುಕ್ಕರಿಗೆ ಸೌಂಡ್. ಹಾಗೆ ಹೋಗಿ ಬರುವಂತೆ ಈಗ ಲೈವ್ ಚಾಟಿಗೆ ಹೊರಡ್ತಾ ಇದ್ದೇನೆ. ಕಮ್ ಫ್ರೆಂಡ್ಸ್, ಲೆಟ್ಸ್ ಟಾಕ್. ಫ್ರೆಂಡ್ಸ್, ನಿಯರ್ಲಿ 2 ಗಂಟೆ ಮೇಲೆ ನಾನು ಲೈವ್ ಚಾಟ್ ಎಲ್ಲ ಮಾಡಿದೆ. ತುಂಬ ಗಮ್ಮತ್ತಿತ್ತು. ಮತ್ತಂದರೆ ನಗಡಿ ನಗಡಿ ಸಾಕಾಗಿತ್ತು, ಅಷ್ಟು ಕಾಮಿಡಿಯಾಗಿ ಲೈವ್ ಚಾಟ್ ಹೋಯಿತು. ತುಂಬ ಜನ ಬಂದು ನನ್ನ ಹತ್ರ ಮಾತನಾಡಿದರು. ಹಾಗೆ ಈಗ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಸಮಯ 5 ಗಂಟೆ ಆಗ್ತಾ ಬಂತು. ಮಕ್ಕಳಿಬ್ಬರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ, ನಾನು ಮತ್ತು ನನ್ನ ಹಸ್ಬೆಂಡ್. ಓಕೆ. ನಮ್ಮ ಬಾಳೆಗಿಡದಲ್ಲಿ ಸಿಕ್ಕಿದ ಬಾಳೆಗೊನೆ. ಫ್ರೆಂಡ್ಸ್, ಈಗ ಸಮಯ 7 ಗಂಟೆ ಇದೆ. ಇದು ಸ್ಕೂಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಎಲ್ಲ ಹೋಗ 6 ಗಂಟೆ ಕಳೀತು. ಆಮೇಲೆ ಕಾಲು ಇತ್ತು, 6 ಗಂಟೆ ಎಲ್ಲ ಕಳೀತು. ಆಮೇಲೆ ಬರುವಾಗಲೇ ಚಿಕ್ಕ ಮಗಳಿಗೆ ಇದು ಗೋಲ್ಗಪ್ಪ ತಿನ್ನಿಸಿದ್ದು. ದೊಡ್ಡವಳಿಗೆ ಡ್ರೈ ಗೋಲ್ಗಪ್ಪ, ಚಿಕ್ಕವಳಿಗೆ ನೀವು ಪಾನಿ ಗೋಲ್ಗಪ್ಪ. ಹಾಗೆ ತಿಂದು ಮನೆಗೆ ಬಂದು ಒಂದೊಂದೇ ಪ್ಲೇಟ್ ತಿಂದದವರು. ಹಾಗೆ ಮನೆಗೆ ಬಂದು ಮ್ಯಾಗಿ ಮಾಡಿದ್ದು. ಮ್ಯಾಗಿ ಮಾಡಿದ್ದು ಎಲ್ಲರಿಗೆ, ನಾನೆಲ್ಲ ಮ್ಯಾಗಿ ತಿಂದೆ, ತಿಂದೆಲ್ಲ ಆಯಿತು. ಇವತ್ತಿನ ಊಟ ಮ್ಯಾಗಿ. ಇನ್ನು ಊಟ ಮಾಡೋದಿಲ್ಲ, ಹೊಟ್ಟೆ ತುಂಬಿದೆ. ಹಾಗೆ ಇನ್ನು ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಎಲ್ಲ ಮಾಡಿಸಿ ಮತ್ತೆ ಲೈವ್ ಚಾಟ್ ಎಲ್ಲ ಮಾಡೋದು ಇವತ್ತು. ಹಾಗೆ ಏನು ಸ್ಪೆಷಲ್ ಏನಿಲ್ಲ. ಅಡುಗೆ ಹೇಳಿದೆ ಅಲ್ಲ, ಕಡಲೆ ಸಾರು. ಮಸಾಲ ಸೇಮ್ ಯಾವತ್ತಿನ ನಮ್ಮ ಮಸಾಲ, ತೆಂಗಿನಕಾಯಿ, ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಮಸಾಲ ಹುಡಿ, ಗರಂ ಮಸಾಲ ಹುಡಿ, ಆಮೇಲೆ ಹುಳಿ ಎಲ್ಲ ಹಾಕಿ ಮಸಾಲನ್ನು ಗ್ರೈಂಡ್ ಮಾಡಿ ಬೇಯಿಸಿದ ಉಪ್ಪು ಹಾಕಿ ಬೇಯಿಸಿದ ಕಡಲೆಗೆ ಆ್ಯಡ್ ಮಾಡಿದ್ದು ಅಷ್ಟೇ. ಮತ್ತೊಂದು ಒಗ್ಗರಣೆ ಕೊಡಿದ್ರು ಅಷ್ಟೇ ಮಾಡಿದ್ವಿ. ನಮ್ಮ ಈ ಸೈಡೆಲ್ಲ ತೆಂಗಿನಕಾಯಿ ಇಲ್ಲದೆ ಯಾವ ಅಡುಗೆಯೂ ಇಲ್ಲ. ಯಾವುದೇ ಸಾರಾದರೂ ಹೆಚ್ಚಿನ ಸಾರುಗಳಿಗೆ ತೆಂಗಿನಕಾಯಿ ಯೂಸ್ ಆಗ್ತದೆ. ಟೊಮೆಟೊ ಸಾರು, ಬೇಳೆ ಟೊಮೆಟೊ ಸಾರಿಗೆ ಮಾತ್ರ ತೆಂಗಿನಕಾಯಿ ಇಲ್ಲ. ಮತ್ತು ಹೆಚ್ಚು ಎಲ್ಲ ತೆಂಗಿನಕಾಯಿ ಯೂಸ್ ಮಾಡಿಯೇ ನಮ್ಮ ಎಲ್ಲ ಸಾರುಗಳು, ನಾವು ಪದಾರ್ಥ ಅಂತ ಹೇಳಿದ್ರೆ ಅದೆಲ್ಲ ಮಾಡೋದು. ಆಮೇಲೆ ಕ್ಲಾಸ್, ಭರತನಾಟ್ಯ ಕ್ಲಾಸ್ ಎಲ್ಲ ಇತ್ತು. ಇನ್ನು ನಾಡ್ದಿಂದ ದೀಪಾವಳಿ. ನಾಳೆ ನಿಮ್ಮ ನನ್ನ ವಿಡಿಯೋ ಬರುವಾಗ ಮರುದಿನ ಆಗ್ತದೆ ದೀಪಾವಳಿ. ಸೊ ನಾಡ್ದಿಂದ ರಜೆ ಇದೆ ಮಕ್ಕಳಿಗೆ, 4 ದಿನ ರಜೆ ಇದೆ. ಅದೀಗ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಮಾಡಿಸಿ ಬೇಗ ಬೇಗ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಓದಿಸಿ ಆಮೇಲೆ ಲೈವ್ ಚಾಟಿಗೆ ಹೋಗಬೇಕು. ನನಗೆ ತುಂಬ ಕ್ವಶನ್ಸ್ ಎಲ್ಲ ಮೊನ್ನೆ ರೆಡಿ ಮಾಡಿದ್ದೇನೆ. ಕ್ವಶನ್ ಕೇಳಲಿಕ್ಕೆ ಸ್ವಲ್ಪ ಕೇಳಿದ್ದೇನೆ, ಇನ್ನು ಸ್ವಲ್ಪ ಇದೆ. ಹಾಗೆ ಇವತ್ತು ನೋಡುವ ಎಷ್ಟು ಜನ ಬರ್ತಾರೆ ಲೈವ್ ಚಾಟಿಗೆ ಅಂತೇಳಿ. ಅಷ್ಟೇ, ಮತ್ತೇನಿಲ್ಲ. ಓಕೆ, ಇಲ್ಲಿ ನಾನು ವೀಡಿಯೋ ಎಂಡ್ ಮಾಡ್ತೇನೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನನ್ನು ಸಹ ಕೂಡ ಒತ್ತಿ. ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.